ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನ, ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ. ಈಗಾಗಲೇ ಬಹಳ ವರ್ಷದಿಂದ ಅದು ನಡೆದಿದೆ. ನನಗೆ ಅಂಗರಕ್ಷಣೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇಲಾಖೆಯವರು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನಿಸಿದರೆ ಕೊಡಲಿ, ಇಲ್ಲ ಅಂದ್ರೆ ನನ್ನ ಪಾಲಿಗೆ ದೇವರಿದ್ದಾರೆ, ಭಕ್ತರಿದ್ದಾರೆ, ನಾ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ. ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಧಾರವಾಡ ಜಿಲ್ಲೆ ಹಿತವನ್ನು ಬಯಸಬೇಕಾಗಿರ್ತಕ್ಕಂಥದ್ದು ಅವರು ನಿಲುವಾಗಿರೋದ್ರಿಂದ ಆ ಸಮಿತಿಯ ನಿರ್ಣಯಗಳು, ಆ ಸಮಿತಿಯ ಮುಖ್ಯಸ್ಥರು ಆ ಭಕ್ತರೇ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಈಗಾಗಲೇ ನಾವು ಉತ್ತರವನ್ನು ಕೊಟ್ಟಿದ್ದೇವೆ, ಮನೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಉತ್ತರ ಕೊಟ್ಟಿದ್ದೇವೆ. ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡೆದಾಳುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂಥ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿಯವರು ತಂದೆ ನಿಲ್ಲಿಸಿದ್ದಾರೆ. ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಪಾಲ್ಗೊಂಡಿದ್ರು, ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ರು, ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡ್ರು, ಎಲ್ಲ ನಿರ್ಣಯಗಳಿಗೆ ಒಮ್ಮತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ. ಅವರಿಗೆ ಇವರೊಂದು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತೇಳಿ ಆಗ್ರಹಪೂರ್ವಕ ಓದಿಸಿದ್ದಾರೆ. ಬಹುಶಃ ಅವರನ್ನು ತಾವು ಗಮನಿಸಿರಬೇಕು. ಅವ್ರು ನಾನು ಸಂಪರ್ಕ ಮಾಡಿದ್ದೆ, ನಾ ಮಲ್ಕೊಂಡಿದ್ದೆ, ಏಕಕಾಲಕ್ಕೆ ನನ್ನನ್ನು ಇಬ್ಬಿಸಿ ಈ ಪತ್ರ ಓದಿಲ್ಲ ಅಂದರೆ ನಿಮ್ಮನ್ನು ಭಾಳ ತೊಂದರೆಗೆ ಸಿಲುಕಿಸಬೇಕಾಗುತ್ತೆ ಅಂದಾಗ ಅದು ಏನೈತೆ ನನಗೆ ಗೊತ್ತಿರಲಾರ್ದೆ ನೀವು ತಾವು ಅವ್ರನ್ನ ನೋಡಿದ್ದೀರಿ, ಪಿನ್ ಡ್ರೆಸ್ನಲ್ಲಿ ಇದ್ದಂಗಿದ್ದಾರೆ, ಅಂದರೆ ಸಹಜವಾದ ಉಡುಗೆಯಲ್ಲಿದ್ದಾರೆ. ಒಬ್ಬ ಮಠಾಧಿಪತಿ ಹೇಗೆ ಉಡುಗೆಯಲ್ಲಿರ್ತಾರೆ ಅದು ಯಾವುದಿಲ್ಲ. ಆ ಪತ್ರವನ್ನು ಅವರು ಓದಿದ್ದಾರೆ. ಅದರ ನಂತರದಲ್ಲಿ ಅವರು ಏನು ಹೇಳ್ತಾರೆ, ನಾನು ಹೆದರಿಕೆಯಿಂದ ಆ ಪತ್ರವನ್ನು ಓದಿದ್ದೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ರಾಜ್ಯದ ಯಾವುದೇ ಮಠಾಧಿಪತಿಗಳು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೇ ಆದಲ್ಲಿ ಅವರು ಭಯಕ್ಕೆ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ರೊಳಗೆ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಕ್ಕಿದೆ. ಸ್ವಾಮೀಜಿಗಳಿಗೆ ರಾಜಕಾರಣ ಸರಿ ಅನಿಸುತ್ತಾ ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ರಾಜಸ್ಥಾನದ ಮುಖ್ಯಮಂತ್ರಿಗಳು, ಇಡೀ ಪಾರ್ಲಿಮೆಂಟ್ನಲ್ಲಿ ಇರ್ತಕ್ಕಂಥ 50 ಜನ ಸನ್ಯಾಸಿಗಳಿಗೆ ಅನ್ವಯವಾಗುವಂಥದ್ದು ದಕ್ಷಿಣ ಭಾರತದ ಸನ್ಯಾಸಿಗಳಿಗೆ ಯಾಕೆ ಮಡಿವಂತಿದೆ? ಯಾಕೆ ಮಡಿವಂತಿಗೆ ನಾನು ಇಲ್ಲ, ಒಂದು ನಿಮಿಷ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂವಿಧಾನದಲ್ಲಿ ಎಲ್ಲರೂ ಸಮಾನರು. ಈಗ ರಾಜಕಾರಣ ಸ್ವಾಮಿಗಳಿಗೆ ಬೇಡ ಅಂತೇಳಿ ಸುಮ್ಮ ಕೂತಾಗ ಸ್ವಾಮಿಗಳನ್ನ ರಾಜಕಾರಣಿಗಳು ಎಲ್ಲಾ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾರೆ. ಆದ್ರೆ ರಾಜಕಾರಣಕ್ಕೆ ಚುನಾವಣೆಗೆ ನಿಲ್ಲಬೇಕು ಅನ್ನುವಾಗ ಇದಕ್ಕಾಕಿ ಇವರು, ಇದಕ್ಕೇನು ಸಂಬಂಧ ಇವರು ಅನ್ನುವಂಥ, ಒಂದು ನಿಮಿಷ ಇದಕ್ಕೇನು ಸಂಬಂಧ ಅನ್ನುವಂತಹ ಮಾತನ್ನು ಅವರೆಲ್ಲ ಹೇಳ್ತಾ ಬಂದಿದ್ದಾರೆ. ನಿಮ್ಗೆ ಅದೆಲ್ಲ ಗೊತ್ತು. ಅಂದಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನು ಅಪೇಕ್ಷೆ ಪಡ್ತಾ ಇದೆ ಅಂದರೆ ಉತ್ತರ ಭಾರತದಲ್ಲಿ ಹೇಗೊಂದು ಮಾದರಿ ಆಡಳಿತ ಸಿಕ್ಕಿದೆ, ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕೆ ಮಠಾಧಿಪತಿಗಳು ಕಾರಣರಾಗಬೇಕು ಅಂತೇಳಿ ಒಂದು ನಿಮಿಷ ಇದನ್ನ ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು, ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಬೇಕು. ಅಧಿಕಾರದ ಆಸೆ ಅಂತಕ್ಕಂಥದ್ದು ಇದ್ರೆ 25 ವರ್ಷ ನಾವು ಕಾಯಬೇಕಾಗಿರಲಿಲ್ಲ. 25 ವರ್ಷದಿಂದ ನಾವು ಘೋಷಣೆ ಮಾಡಬಹುದಾಗಿತ್ತು. ಆಸೆ ಇತ್ತು ಅಂತಂದ್ರೆ 25 ವರ್ಷದಿಂದ ಘೋಷಣೆ ಮಾಡಬಹುದಾಗಿತ್ತು. ಇದು ಅಧಿಕಾರದ ಆಸೆ ಅಲ್ಲ, ಅಧಿಕಾರದ ಲಾಲಸೆಯಲ್ಲಿ ಜನರನ್ನ ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ. ಅಧಿಕಾರದ ಆಸೆ ಅಲ್ಲ. ಎಲ್ಲಿದೆ ಅಧಿಕಾರದ ಆಸೆ? ನಾವು ಎಲ್ಲಾದರೂ ಚುನಾವಣೆಗೆ ನಿಲ್ಲಿ ಬಂದಿವೆ, ಆ ಚುನಾವಣೆಯ ವಿಚಾರಗಳನ್ನು ಮಾತಾಡಿದಿವೆ, ಮತದಾರರನ್ನು ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನ್ ಬರ್ತಾ ಇದೆ ಅಂದ್ರೆ, ಈ ಸದ್ಯದ ಪರಿಸ್ಥಿತಿ ಒಳಗ ನೀವು ಮಾತ್ರ ಸೂಕ್ತ ವ್ಯಕ್ತಿ, ಇನ್ಯಾರು ಅಲ್ಲ ಅನ್ನುವಂಥದ್ದನ್ನ ಒಂದು ಮಾತನ್ನು ಹೇಳುವುದಾದ್ರೆ ನಾವು ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿದ್ವಿ. ನಮಗೆ 100ಕ್ಕೆ 100 ಆತ್ಮವಿಶ್ವಾಸ ಇದೆ ಈ ಸಾರಿ ಅವರು ಬದಲಾವಣೆ ಆಗೇ ತೀರ್ತಾರ ಅಂತ ಹೇಳಿ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅರಿವಿರುತ್ತದೆ, ಅವರಿಗೂ ಕೂಡ ಬಹಳಷ್ಟು ಪ್ರಜ್ಞೆ, ಬುದ್ಧಿವಂತಿಕೆ, ದೂರದೃಷ್ಟಿತ್ವ ಎಲ್ಲವೂ ಇರ್ತದೆ. ಅವರನ್ನು ವಿಚಾರ ಮಾಡ್ತಾರೆ. ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ, ಇನ್ನೂ ನಮಗೂ ಕೂಡ ಅವಕಾಶ ಇದೆ. ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರದು ಅಂತಂದ್ರೆ ಇನ್ನೂ ಕೂಡ ಅವಕಾಶಗಳನ್ನು ಅವರು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಐತಿ. ನಮಗೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಅವಕಾಶ ಇದೆ, ಅವಕಾಶವನ್ನು ಕಾಯೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.